தந்தானே நனித்தானா. ಇತ್ತೋಗೋ ಮತ್ ಹೇಳು ಸಾಕು. ಯಾಕೆ ಏನಯ್ಯ ಇಷ್ಟೇ ರಾಸಾಯನಿಕ ಗೊಬ್ಬರ ಸಾಕ? ಬೇಸಾಯ ಬಿಡ್ತಿದ್ದೀಯಾ? ಬೇಸಾಯ ಅಲ್ಲ, ದಡ್ಡತನಾನ. ಮಣ್ಣಿನ ಪರೀಕ್ಷಣೆ ಮಾಡಿಸ್ದೆ. ಇನ್ನಂತೂ ಅಣ್ಣ ಅವ್ರೆ, ಎಷ್ಟು ಬೇಕೋ ಅಷ್ಟೇ ಗೊಬ್ಬರ ಹೊಲಕ್ ಹಾಕ್ತೀನಿ. ಹಾ ರೈತ ಬಾಂಧವರೇ, ಇಂದೇ ನಿಮ್ಮ ಜಿಲ್ಲೆಯ ಸಮೀಪದ ಮಣ್ಣು ಪರೀಕ್ಷಾ ಪ್ರಯೋಗಶಾಲೆಯಲ್ಲಿ ಮಣ್ಣಿನ ಪರೀಕ್ಷಣೆಯನ್ನು ಖಂಡಿತ ಮಾಡಿಸಿ ಮತ್ತು ಮಣ್ಣಿನಲ್ಲಿನ ಪೋಷಕಾಂಶ, ಆರ್ದ್ರತೆ ಮತ್ತು ಗಿಡದ ಬೆಳವಣಿಗೆ ಅನುಸಾರ ಎಷ್ಟು ಬೇಕೋ ಅಷ್ಟೇ ಪೋಷಕಾಂಶ ಹಾಕಿ. ಇದಲ್ಲದೆ ಮಣ್ಣಿನಲ್ಲಿ ಗಂಧಕ, ಸತುವು, ಬೋರಾನ್ ನಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಪರೀಕ್ಷಿಸಲು ಮರೆಯದಿರಿ. ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರದ ಸರಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಾಪಾಡಿ ಉತ್ಪಾದನೆ ಹೆಚ್ಚಿಸಿ ಖರ್ಚು ಕಡಿಮೆ ಮಾಡಿ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಯೋಗ ನೀಡಿ. ಜೊತೆಗೆ ನಿಧಾನವಾಗಿ ನೈಟ್ರೋಜನ್ ಅನ್ನು ಒದಗಿಸುವ ಗೊಬ್ಬರಗಳು ಅಂದರೆ ಬೇವು ಲೇಪಿಸಿದ ಯೂರಿಯಾಗೆ ಆದ್ಯತೆ ಕೊಡಿ ಮತ್ತು ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಿ. ಅರೆ ವಾ, ನೀನಂತೂ ನಿಜವಾಗ್ಲೂ ಜಾಣಾಗಿಬಿಟ್ಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪದ ಕೃಷಿ ಅಧಿಕಾರಿ ಅಥವಾ ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹೂವು, ಹಣ್ಣು, ತರಕಾರಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ವಿವಿಧ ಹಂತಗಳಲ್ಲಿ ಮೈಕೋರೈಜಾ ವ್ಯಾಮ್ನ ಜೈವಿಕ ಗೊಬ್ಬರವಾಗಿ ಬಳಸುವುದರಿಂದ ಗಿಡಗಳ ಬೇರಿನ ಸಂಖ್ಯೆ, ಗಾತ್ರ, ಉದ್ದ ಹೆಚ್ಚಾಗಿ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಕ್ಷಮತೆ ಹೆಚ್ಚಾಗುತ್ತದೆ. ಇದರಿಂದ ಗಿಡಗಳು ಮತ್ತಷ್ಟು ಸದೃಢವಾಗಿ ಹೆಚ್ಚಿನ ಗಾತ್ರದ ಹೂ ಅಥವಾ ಹಣ್ಣುಗಳನ್ನು ಹೆಚ್ಚಿನ ಫಸಲಾಗಿ ಪಡೆಯಬಹುದು. ವಿವಿಧ ಬೆಳೆಗಳಲ್ಲಿ ಪ್ರಚೋದಕವಾಗಿ ಕೆಲಸ ಮಾಡುವ ಈ ವ್ಯಾಮ್ ಅನ್ನು ಬೆಳೆಗಳ ವಿವಿಧ ಹಂತಗಳಲ್ಲಿ ಉಪಯೋಗಿಸಬಹುದು ಎನ್ನುತ್ತಾರೆ ತಜ್ಞರು. ವಿಎ ಮೈಕೋರೈಜಾ ಅನ್ನೋದು ಇದು ಒಂದು ಬೂಸ್ಟ್ ಜಾತಿಗೆ ಸೇರಿದಂತಹ ಸೂಕ್ಷ್ಮಜೀವಿ. ಈ ಜೈವಿಕ ಗೊಬ್ಬರ ರಂಜಕವನ್ನು ಭೂಮಿಯಿಂದ ನೇರವಾಗಿ ಬೇರುಗಳಿಗೆ ವರ್ಗಾವಣೆ ಮಾಡುವಂತಹ ಜೈವಿಕ ಗೊಬ್ಬರ. ರಂಜಕದ ಜೊತೆಗೆ ಇತರ ಸಂಯುಕ್ತ ರೂಪದಲ್ಲಿ ಇರುವಂತಹ ಸೂಕ್ಷ್ಮ ಪೋಷಕಗಳು ಅಂದರೆ ಉದಾಹರಣೆಗೆ ಜಿಂಕ್ ಇರ್ಬೋದು, ಮ್ಯಾಗ್ನೇಷಿಯಮ್, ಮ್ಯಾಂಗನೀಸ್, ಕಾಪರ್, ಬೋರಾನ್, ಐರನ್, ಮಾಲಿಬಿಡ್ನಮ್, ಈ ರೀತಿಯ ಅನೇಕ ಲಘು ಮತ್ತು ಸೂಕ್ಷ್ಮ ಪೋಷಕಗಳನ್ನು ನೇರವಾಗಿ ಇದು ಬೆಳೆಯ ಬೇರಿಗೆ ವರ್ಗಾವಣೆ ಮಾಡ್ತದೆ. ಇದರಿಂದ ಬೆಳೆ ಬಹಳ ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳೀತದೆ. ಮೈಕೋರೈಜಾ ಸೋಂಕು ತಗುಲಿಸಿ ಬೆಳೆದಂತಹ ಬೇರುಗಳನ್ನು ಪರೀಕ್ಷೆ ಮಾಡಿದರೆ ಸಾಧಾರಣ 1 to 5 ಬೇರುಗಳ ಸಂಖ್ಯೆ ಹೆಚ್ಚಾಗ್ತದೆ, ಗಾತ್ರ ಹೆಚ್ಚಾಗ್ತದೆ, ಅದರ ಉದ್ದ ಹೆಚ್ಚಾಗ್ತದೆ. ಅದರಿಂದ ಸಾಧಾರಣವಾಗಿ 1 to 5 ಪೋಷಕಗಳನ್ನು ಹೀರಿಕೊಳ್ಳುವಂಥ ಕ್ಷಮತೆ ಕೂಡ ಹೆಚ್ಚಾಗ್ತದೆ ಬೆಳೆಗೆ. ಆಮೇಲೆ ಬೆಳೆಯ ಬೇರಿಗೆ ತಗಲುವಂಥ ರೋಗಗಳು ಉದಾಹರಣೆಗೆ ಪಿಥಿಯಂ ಇರ್ಬೋದು, ಫೈಟೋಫ್ಥೋರಾ ಇರ್ಬೋದು, ಸ್ಕ್ಲೆರೋಷಿಯಂ ಇರ್ಬೋದು, ಇಂತಹ ಬೆಳೆಯ ಬೇರಿಗೆ ತಗಲುವಂಥ ಸೂಕ್ಷ್ಮ ಜೀವಿಗಳು ತಗಲಾರ್ದಂಗೆ ಅಂದರೆ ಈ ಸೂಕ್ಷ್ಮಜೀವಿ ರಹಿತ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇದರ ಇನ್ನೊಂದು ವಿಶೇಷ ಅಂತಂದರೆ ಬೆಳೆಗೆ ಬರ ನಿರೋಧಕ ಶಕ್ತಿಯನ್ನು ಕೊಡ್ತದೆ, ಡ್ರಾಟ್ ರೆಸಿಸ್ಟೆನ್ಸ್. ಸಾಧಾರಣ 2-3 ನಾವು ನೀರನ್ನು ಕೊಡಲಿಕ್ಕೆ ಆಗದೇ ಇದ್ದರೂ ಕೂಡ ಬೆಳೆ ಒಣಗಲಾರದಂತೆ ನೋಡ್ಕೊಳ್ತದೆ. ಇನ್ನು ನಮ್ಮ ಇಲ್ಲಿನ ಸಂಶೋಧನೆ ಪ್ರಕಾರ ಹೆಚ್ಚು ನೀರು ಇದ್ರೂ ಕೂಡ ಬೆಳೆಯ ಬೇರುಗಳು ಸಾಯಲಾರದೆ ಅದಕ್ಕೆ ಆಕ್ಸಿಜನನ್ನು ಒದಗಿಸಿ ಬೆಳೆ ಕೊಳೆಯಲಾರ್ದಂಗೂ ಕೂಡ ಇದು ನೋಡ್ಕೊಳ್ತದೆ. ಆದ್ದರಿಂದ ಇದು ಒಂದು ಒಳ್ಳೆಯ ಉತ್ಕೃಷ್ಟವಾದಂತಹ ಜೈವಿಕ ಗೊಬ್ಬರ. ಇದನ್ನು ನಾವು ಎಲ್ಲ ಬೆಳೆಗಳಿಗೆ ಉಪಯೋಗಿಸ್ಬೋದು. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿಯ ಕೃಷಿಕರಾದ ಕೆಎಂ ನಾಗರಾಜ್ ಅವರು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ. ಹಿಪ್ಪುನೇರಳೆ ತೋಟಕ್ಕೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ಕಡಿಮೆ ನೀರಿನ ಲಭ್ಯತೆಯಲ್ಲಿಯೂ ಉತ್ತಮ ನೀರಿನ ನಿರ್ವಹಣೆ ಮಾಡುತ್ತಿದ್ದಾರೆ. ಹುಳು ಸಾಕುವ ಮನೆಯಲ್ಲಿ ಶೈತ್ಯಾಂಶ ಮತ್ತು ಉಷ್ಣಾಂಶವನ್ನು ಕಾಪಾಡಿಕೊಂಡು ಸೋಂಕು ನಿವಾರಣೆಯ ಕಡೆಗೂ ಹೆಚ್ಚು ಗಮನಹರಿಸುತ್ತಿದ್ದಾರೆ.
ವರ್ಷದಲ್ಲಿ 10 ಬೆಳೆಯನ್ನು ಬೆಳೆಯುತ್ತಾ ರೇಷ್ಮೆ ಕೃಷಿಯಲ್ಲಿ ಉತ್ತಮ ಲಾಭ ಪಡೆಯುತ್ತಿದ್ದಾರೆ ನಾಗರಾಜ್ ಅವರು. ನೋಡಿ, ನಾವು ಹಿಪ್ಪನೇರಳೆಯನ್ನು V1 ವೆರೈಟಿ ಅಂತಲೇ ಬೆಳೀತಾ ಇದ್ದೀವಿ. ಸೊ ಡ್ರಿಪ್ ಇರಿಗೇಷನಲ್ಲೇ ಬೆಳೀತಾ ಇದ್ದೀವಿ. ಡ್ರಿಪ್ ಇರಿಗೇಷನ್ ಬೆಳೀತಾ ಇರೋದ್ರಿಂದನೇ ಇವತ್ತು ಕಡಿಮೆ ನೀರಿನಲ್ಲಿ, ಪೂರಾ ಬರಗಾಲ ಆಗಿದ್ರೂ ಸಹಿತ ಇಂಥ ಸಂದರ್ಭದಲ್ಲೂ ಬರ್ತಕ್ಕಂಥ 1/2 inch / 3/4 inch ನೀರಲ್ಲಿ ಇಷ್ಟೊಂದು ಬೆಳೆಯನ್ನು ಬೆಳೀತಕ್ಕಂಥ ಸಾಧ್ಯತೆ ಆಗಿದೆ. ಸೊ ಒಂದು ವೇಳೆ ನಾವೇನಾದರೂ ನೀರು ಹಾಯಿಸ್ಕೊಂಡೇ ಬೆಳೆಯೋದಾಗಿದ್ದರೆ ಇಷ್ಟೊಂದು ಬೆಳೆನ ಯಾವುದೇ ಕಾರಣಕ್ಕೂ ಬೆಳೆಯೋಕೆ ಸಾಧ್ಯತೆ ಇರ್ತಿರಲಿಲ್ಲ. ಒಂದು ಗಿಡಕ್ಕೂ ಮತ್ತೊಂದು ಗಿಡಕ್ಕೂ ನಾವು ಈಗ ಸದ್ಯ 4 ಯಂತ್ರದಲ್ಲಿ ಹಾಕಿದ್ದೀವಿ. ಸರ್ ನೋಡಿ, ನಾವು ಈಗಿರ್ತಕ್ಕಂಥ ಈಗೇನು ನಾನು ಮನೆ ಈ ಹುಳ ಇರ್ತಕ್ಕಂಥ ಮನೆ ಏನಿದೆ, ಇದು 21 North-South ಇದೆ, 53 East-West ಇದೆ, ಇಷ್ಟಡಿನಲ್ಲಿ ಕಟ್ಟಿದ್ದೀವಿ. ಸೊ ಇದರಲ್ಲಿ ನಾವು 400 ಕೂಡ ಬೆಳೆಯೋದಕ್ಕೆ ಅವಕಾಶ ಇದೆ. ಸೊಪ್ಪಿನಲ್ಲಿ ಕೇವಲ ಹಸಿರಿದ್ದರೆ ಸಾಲದು, ಶಕ್ತಿ ಇರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಸೊಪ್ಪಿದ್ರೆ ಇಲ್ಲಿ ಯಾವಾಗ ಕ್ವಾಲಿಟಿ ಇರ್ತಕ್ಕಂಥ ಸೊಪ್ಪು ತಿಂದರೆ ಇಲ್ಲಿ ಹುಳ ಕೂಡ ಅಷ್ಟೇ ಸೈಜ್ ಬರ್ತದೆ. ಆಮೇಲೆ ಎಷ್ಟು ಸೊಪ್ಪನ್ನು ಜಾಸ್ತಿ ಹಾಕ್ತೀವೋ ಅಷ್ಟರ ಮಟ್ಟಿನ ಹುಳದ ಸೈಜ್ ಕೂಡ ಬರ್ತದೆ. ಹುಳ ಎಷ್ಟು ಸೈಜ್ ಇರ್ತದೋ ಅಷ್ಟು ತೂಕನಾಗಿರ್ತಕ್ಕಂಥ ಸೈಜ್ ಇರ್ತಕ್ಕಂಥ ಗೂಡು ಬರ್ತದೆ. ಸೊ ಹಿಂಗಾಗಿ ನಾವು ಇಲ್ಲಿವರೆಗೆ ಕೂಡ ಬೆಳೆದಿರೋದ್ರಲ್ಲಿ 100 90-95 kg ಬೆಳೆದಿದ್ದೀವಿ. ಕಡಿಮೆ ಅಂದರೂ 70 kg ಅಂತೂ ಬೆಳೆದಿದ್ದೀವಿ. ಆಮೇಲೆ ಪ್ರತಿದಿನ ಕೂಡ ನಮ್ಮಲ್ಲಿ ಏನು ಮಾಡ್ತೀವಿ, ಇದನ್ನು ನೆಲನ ಡಕಾಲ್ ಅಂತ ಏನು ಕೊಟ್ಟಿರ್ತಾರೆ ಅದ್ರಲ್ಲಿ ಹಾಕಿ ಪ್ರತಿದಿನವೂ ಕೂಡ ನಾವು ನೆಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಅದು ಮುಖ್ಯವಾಗಿ ನಮಗೆ ಇನ್ಸೆಕ್ಟಿಸೈಡ್ಸಲ್ಲಿ ಕೂಡ ಎಫೆಕ್ಟ್ ಆಗದಂಗೆ ಅನುಕೂಲ ಮಾಡಿಕೊಡ್ತದೆ. ಒಂದು ಬೆಳಗ್ಗೆ ಇನ್ನೊಂದು ಬೆಳಗ್ಗೆ ಹೆಚ್ಚಂದರೆ 10 ಮಾತ್ರ ಗ್ಯಾಪ್ ಕೊಟ್ಟಿರ್ತೀವಿ. ಇಲ್ಲಿವರೆಗೂ ಕೂಡ ಹಂಗೆ ಬೆಳ್ಕೊಂಡು ಬಂದಿದ್ದೀವಿ. ಸೊ ಆ ಲೆಕ್ಕಕ್ಕೆ ನನ್ನ ಪ್ರಕಾರ 1 10 ಅಂತೂ ಬೆಳಿಬೋದು. 6 ಜಮೀನಲ್ಲಿ ಒಂದೊಂದು ಹಂತಕ್ಕೆ ಒಂದೊಂದು ಮಾಡ್ಕೊಂಡಿರೋದ್ರಿಂದ 3 ಎಕರೆಗೆ 1 ಬೆಳೆ 3 ಎಕರೆಗೆ 1 ಬೆಳೆ ಮಾಡ್ಕೊಂಡಾಗ ಈ ಬೆಳೆ ಕರೆಕ್ಟಾಗಿ ಕಟ್ ಮಾಡಿ ಬಿಟ್ಟರೆ ಇನ್ನು 10 ಗ್ಯಾಪ್ ಏನು ಬರುತ್ತೆ ಅಷ್ಟು ನೆಕ್ಸ್ಟ್ ಹುಳ ತಂದಾಗ ಟೋಟಲ್ 45 ಆಗ್ತದೆ. 30 ಪ್ಲಸ್ ಇನ್ನೇನು ಗ್ಯಾಪ್ ಇರೋಂಥದ್ದು ಅಲ್ಲಿಗೆ 45 ನಾವು ಮೊದಲೇ ಸರಿ ಕಟ್ ಮಾಡಿದಂಥ ಸ್ವಲ್ಪ ಬೆಳೆಗೆ ಸ್ಟಾರ್ಟ್ ಆಗ್ತದೆ. ಸೊ ಈ ಅಂತರದಲ್ಲಿ ಬೆಳೆದಾಗ ಪ್ರತಿ ತಿಂಗಳು ಕೂಡ ಬೆಳೆ ಇರಂಗೆ ಬೆಳಿಬೋದು. ಈಗ ಖರ್ಚನ್ನು ನೋಡಿದಾಗ ಮಿನಿಮಮ್ ಅಂದರೆ ಒಂದು 30-35 ರೂಪಾಯಿ ಖರ್ಚು ಬಂದೇ ಬರ್ತದೆ. ಸೊ ನಾವು ಬೆಳ್ಕೊಂಡು ತಗೊಂಡೋದಾಗ ಒಂದು 70-80 ಸಾವಿರ ಪಟ್ಟಿ ಆಗುತ್ತೆ. ಸೊ ಅದನ್ನು ಕಳೆದ್ರೆ ಮೇಲೆ ಒಂದು 25-30 ಸಾವಿರ ದುಡ್ಡು ಅಂತ ಉಳಿಸ್ತೀವಿ. ರೈತರಲ್ಲಿ ಒಂದು ಆರೋಗ್ಯಕರ ಸ್ಪರ್ಧಾ ಮನೋಭಾವ ಉಂಟುಮಾಡಿ ಆ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚು ಮಾಡುವ ಉದ್ದೇಶದೊಂದಿಗೆ ಕೃಷಿ ಪ್ರಶಸ್ತಿಯನ್ನು ಜಾರಿಗೆ ತರಲಾಗಿದೆ. ರೈತರಲ್ಲಿ ಪ್ರೋತ್ಸಾಹ ತುಂಬಿ ಆ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಬಹುದೆಂದು ಭಾವಿಸಿ ಇಲಾಖೆಯು 1991 ಬೆಳೆ ಸ್ಪರ್ಧೆಯನ್ನು ನಡೆಸಿ ಹೆಚ್ಚು ಇಳುವರಿ ಪಡೆಯುವ ಕೃಷಿಕರಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಜಾರಿಗೊಳಿಸುತ್ತಿದ್ದು 2017-18 ಸಾಲಿನಲ್ಲಿಯೂ ಅನುಷ್ಠಾನಗೊಳಿಸಲಾಗುತ್ತಿದೆ. ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟಗಳಲ್ಲಿ ಅನ್ವಯಿಸುವಂತೆ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ದಿನಾಂಕ 31/8/2017 ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ರಾಜ್ಯದ ಕರಾವಳಿಯ ಎಲ್ಲಾ ಜಿಲ್ಲೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬೀದರ್, ಹಾವೇರಿ, ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಹಸಿ ಶುಂಠಿ ನಂಜನಗೂಡಿನಲ್ಲಿ 1,000 ರೂಪಾಯಿಗಳು, ಬೆಂಗಳೂರಿನಲ್ಲಿ 1,200 ರೂಪಾಯಿಗಳಿಂದ 4,000 ರೂಪಾಯಿಗಳು, ಸಂತೆ ಸರ್ಗೂರಿನಲ್ಲಿ 1,200 ರೂಪಾಯಿಗಳು, ಶ್ರೀರಂಗಪಟ್ಟಣದಲ್ಲಿ 1,200 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಯೂರಿಯಾ ಕಾ ಸ್ವದೇಶಿ ಉತ್ಪಾದನ 70 lakh ton ಬಢಾನೆ ಕೆ ಲಿಯೆ 6 ಉರ್ವರಕ ಸಂಯಂತ್ರೋ ಕಾ ಉದ್ಧಾರ ಕಿಯಾ ಜಾ ರಹಾ ಹೈ. FCIL ಕೆ ಗೋರಖ್ಪುರ್, ಸಿಂದ್ರಿ, ತಲ್ಚರ್ ಔರ್ ರಾಮಗುಂಡಮ್ ಸಂಯಂತ್ರ, HFCL ಕಿ ಬರೌನಿ ಇಕಾಯಿ ಔರ್ VVFCL ಕಿ ನಾಮರೂಪ್ ಫೋರ್ಟ್. ಸೋನೆ ಪರ್ ಸುಹಾಗಾ ಯೆ ಹೈ ಕಿ ದೇಶ್ ಮೇ ಅಬ್ ಬನೇಗಾ ಸಿರ್ಫ್ ನೀಮ್ ಲೇಪಿತ ಯೂರಿಯಾ, ಕ್ಯೋಂಕಿ ಇಸ್ಸೆ ಹೋಗಾ ಕಿಸಾನೋ ಕಾ ಫಾಯದಾ ಹೀ ಫಾಯದಾ.
अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಾವು ನಿತ್ಯ ಸೇವಿಸುವ ಅಕ್ಕಿ, ಗೋಧಿ, ಜೋಳದಂತಹ ಮುಂತಾದ ಆಹಾರ ಧಾನ್ಯಗಳಲ್ಲಿ ಸಂಪೂರ್ಣ ಪೌಷ್ಟಿಕಾಂಶ ನಮಗೆ ದೊರೆಯುವುದಿಲ್ಲ. ಪೌಷ್ಟಿಕಾಂಶ ವೃದ್ಧಿಗಾಗಿ ಇತ್ತೀಚೆಗೆ ಜನರು ಜಾಗೃತರಾಗಿದ್ದು ಕಿರುಧಾನ್ಯಗಳ ಬಳಕೆ, ಓಟ್ಸ್ ಮತ್ತು ಸೋಯಾ ಅವರೆ ಬಳಕೆಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಇದೇ ಸಾಲಿಗೆ ಸೇರುವ ಮತ್ತೊಂದು ಆಹಾರ ಧಾನ್ಯ ದಂಟಿನ ಬೀಜ. ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರುವುದು ದೃಢಪಟ್ಟಿದ್ದು ಗುಜರಾತ್, ಮಹಾರಾಷ್ಟ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜಗಿರಿ ಬೀಜ ಎಂದೇ ಪ್ರಸಿದ್ದಿ ಪಡೆದಿದೆ. ಈ ಬೀಜದ ದಂಟನ್ನು ಏಕಬೆಳೆಯಾಗಿ ಅಥವಾ ಅಂತರ್ಬೆಳೆಯಾಗಿಯೂ ಬೆಳೆಯಬಹುದು. ಬೀಜದ ದಂಟಿನ ವಿವಿಧ ತಳಿಗಳನ್ನು ನೀರು ಬಸಿದು ಹೋಗುವಂತಹ ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯಬಹುದಾಗಿದೆ. ಬೀಜದ ದಂಟನ್ನು ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ನೀರು ಜಾಸ್ತಿ ನಿಲ್ಲಬಾರ್ದು, ಚೆನ್ನಾಗಿ ನೀರು ಬಸಿದು ಹೋಗಿರ್ತಕ್ಕಂಥ ಈ ರಸಸಾರ ಒಂದು 7-7.5 ಇರತಕ್ಕಂಥ ಈ ಮಣ್ಣಿನ ರಸ ಇರತಕ್ಕಂಥ ಭೂಮಿ ಬಹಳ ಒಳ್ಳೆಯದು. ಮತ್ತು ಇನ್ನು ಈ ವರ್ಷದ ಎಲ್ಲ ಕಾಲದ ಸಹ ಈ ಒಂದು ಈ ಬೀಜದಂಟನ್ನು ಬೆಳೆಯಬೋದು. ಅಂತಂದರೆ ಈ ಮುಂಗಾರಿನಲ್ಲಿ ಅಂದರೆ ಜೂನಿಂದ ಜುಲೈ ತಿಂಗಳಲ್ಲಿ, ನಂತರ ಈ ಹಿಂಗಾರಿನಲ್ಲಿ ಅಂದರೆ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ, ಮತ್ತು ಬೇಸಿಗೆನಲ್ಲಿ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಈ ಬೆಳೆಯನ್ನು ಬೆಳೆಯಬೋದು. ಅಂದರೆ ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಯಬೋದು. ಈ ತಳಿಗಳ ಆಯ್ಕೆ, ನಾವು ಸುಮಾರು ನಮ್ಮಲ್ಲಿ ಮೂರು ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡ್ತಕ್ಕಂಥ ಮೂರು ತಳಿಗಳಿವೆ. ಮೊದಲನೇದಾಗಿ ಸುವರ್ಣ ಅಂತಕ್ಕಂಥ ತಳಿ, ಇದನ್ನು ಸುಮಾರು 20 ವರ್ಷಗಳ ಹಿಂದೆ ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಲಾಯಿತು. ಸೊ ಈ ತಳಿ ಬಹಳ ಎತ್ತರವಾಗಿ ಬೆಳೆಯುತ್ತೆ, ಎತ್ತರವಾಗಿ ಬೆಳೆದರೂ ಸಹ ಇದು ಲಾಡ್ಜಿಂಗ್ ಆಗೋಲ್ಲ, ಅಂದರೆ ಬಿಡೋದಿಲ್ಲ. ಮತ್ತು ಇದರ ಇಳುವರಿನೂ ಸಹ ಸುಮಾರು 10-12 ಕ್ವಿಂಟಾಲ್ ಅದು ಖುಷ್ಕಿ ಬೆಳೆಯಲ್ಲಿ ಬೆಳೆದಾಗ, ನೀರಾವರಿನಲ್ಲಿ ಬೆಳೆದಾಗ 15-20 ಕ್ವಿಂಟಲಷ್ಟು ಇಳುವರಿನ ಕೊಡುತ್ತೆ. ನಂತರ ಈ ಇದು ಏನಪ್ಪ ಅಂತಂದರೆ ಬಹಳ ಎತ್ತರವಾಗಿ ಬೆಳೆಯೋದ್ರಿಂದ ಈ ತೆನೆಗಳನ್ನು ಕಟಾವು ಮಾಡಿದಾಗ ಈ ಉಳಿದಿರ್ತಕ್ಕಂಥ ಈ ಸಸ್ಯ ಭಾಗ ಭಾಳ ಹಸಿರಾಗಿರುತ್ತೆ. ಈ ಹಸಿರು ಭಾಗವನ್ನು ನಾವು ಸ್ಟಾಕ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಈ ಮೇವಿನ ಬೆಳೆಯಾಗಿ ಉಪಯೋಗಿಸೋದ್ರಿಂದ ಈ ರಾಸುಗಳು ಸಹ ಹೆಚ್ಚಿನ ಹಾಲನ್ನು ಕೊಡೋದಕ್ಕೆ ಅನುಕೂಲವಾಗುತ್ತೆ. ನಂತರ ಎರಡನೇ ತಳಿ ಅಂತಂದರೆ KBGA-1. ಈ ಒಂದು ತಳಿಯನ್ನು ಸುಮಾರು 2012 ಅಭಿವೃದ್ಧಿಪಡಿಸಿ ಅದನ್ನು ಕೃಷಿಗೆ ಅದನ್ನು ಬಿಡುಗಡೆ ಮಾಡಲಾಯಿತು. ಈ ತಳಿಯ ವಿಶೇಷ ಗುಣ ಏನಪ್ಪ ಅಂತಂದರೆ ಈ ತಳಿಯ ತೆನೆಯ ಬಣ್ಣ ಕುಂಕುಮ ಬಣ್ಣವಿದ್ದು ಈ ಅದರ ಒಂದು ಏನು ಈ ಅವಧಿ ನಮ್ಮ ಸುವರ್ಣ ತಳಿಗಿಂತ ಸುಮಾರು 5-10 ದಿನ ಮೊದಲೇ ಕಟಾವಿಗೆ ಬರುತ್ತೆ. ಇದನ್ನು ಈ ಒಂದು KBGA-1 ತಳಿಯನ್ನು ಈ ಕುಷ್ಕಿಯಲ್ಲಿ ಬೆಳೆದಾಗ 1 ಹೆಕ್ಟೇರ್ಗೆ 12-14 ಕ್ವಿಂಟಲಷ್ಟು ಇಳುವರಿ ಕೊಡುತ್ತೆ. ಅದೇ ನೀರಾವರಿನಲ್ಲಿ ಬೆಳೆದಾಗ 12-18-22 ಕ್ವಿಂಟಲ್ಗಳಷ್ಟು ಇಳುವರಿಯನ್ನು ಕೊಡುತ್ತೆ. ಸೊ ಇದೇನಪ್ಪ ಅಂತಂದರೆ ಇನ್ನೊಂದು, ಇದು ನಮ್ಮ ಸುವರ್ಣ ತಳಿಗಿಂತ ಸ್ವಲ್ಪ ಎತ್ತರ ಕಡಿಮೆ ಇರುತ್ತೆ. ಅಂದರೆ ಈ ಜಾಸ್ತಿ ಏನಾದ್ರೂ ಗಾಳಿ ಅಥವಾ ಏನಾದರೂ ಜಾಸ್ತಿ ಮಳೆ ಆದರೆ ಈ ಲಾಡ್ಜಿಂಗ್ ಅನ್ನೋದು ಕಡಿಮೆ ಆಗುತ್ತೆ, ಜಾಸ್ತಿ ಬಿಡೋದಿಲ್ಲ. ಸೊ ಈ ಒಂದು ತಳಿ. ಇನ್ನೊಂದು ತಳಿ ಏನಪ್ಪ ಅಂದರೆ ಇತ್ತೀಚೆಗೆ ಹೊಸದಾಗಿ ಮೊನ್ಮೊನ್ನೆ ತಾನೇ KBGA-4 ಅಂತಕ್ಕಂಥ ತಳಿಯನ್ನು ನಾವು ಅಭಿವೃದ್ಧಿಪಡಿಸಿ ಬಿಡುಗಡೆಗೆ ಶಿಫಾರಸು ಮಾಡಿದ್ದೇವೆ. ಇದನ್ನು ಇವಾಗ ಇತ್ತೀಚಿನ ಹೊಸ ತಳಿಯಾಗಿ ಇದನ್ನು ನಾವು ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ತಳಿಯ ವಿಶೇಷ ಗುಣಪ್ಪ ಏನಂತಂದರೆ ಈ ತಳಿಯು ಸಹ ಈ ತಳಿಯಲ್ಲಿ ತೆನೆಗಳು ಸಹ ಈ ಕುಂಕುಮ ಬಣ್ಣವಿದ್ದು, ಜೊತೆಗೆ ಈ ಒಂದು ತೆನೆಗಳು ಈ ಭಾಳ ಕಾಂಪ್ಯಾಕ್ಟ್ ಭಾಳ ಟೈಟ್ ಅಂತ ಹೇಳ್ತೀವಲ್ಲ ಆ ರೀತಿ ಕಾಂಪ್ಯಾಕ್ಟ್ ಆಗಿದ್ದು ಈ ಇಳುವರಿ ಜಾಸ್ತಿ ಬರುತ್ತೆ. ಈ ತಳಿಯಲ್ಲಿ ಸುಮಾರು ಈ ಕುಷ್ಕಿಯಲ್ಲಿ ಬೆಳೆದಾಗ 1 ಹೆಕ್ಟೇರ್ಗೆ 14-16 ಕ್ವಿಂಟಾಲ್ ಅಷ್ಟು ಇಳುವರಿ ಬರುತ್ತೆ. ನೀರಾವರಿನಲ್ಲಿ ಬೆಳೆದಾಗ 20-22 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನು ಕೊಡುತ್ತೆ. ಭೂಮಿಯನ್ನು ಹದ ಮಾಡಿಕೊಂಡು ಬೀಜದೊಂದಿಗೆ 1/3 ಭಾಗ ಮರಳನ್ನು ಮಿಶ್ರಣ ಮಾಡಿ ಬಿತ್ತನೆ ಮಾಡುವುದು ಸೂಕ್ತ. ಶಿಫಾರಿತ ಪ್ರಮಾಣದ ಪೌಷಕಾಂಶಗಳನ್ನು ಇದಕ್ಕೆ ಒದಗಿಸಬೇಕು. ಈ ಬೀಜ ಬೇಕಾಗಿರ್ತಕ್ಕಂಥ ಬೀಜ ಏನಪ್ಪ ಅಂತಂದರೆ 1 ಹೆಕ್ಟೇರ್ಗೆ ಸುಮಾರು 1.5 ಕೆಜಿ ಬೀಜ ಬೇಕಾಗುತ್ತೆ. ಯಾಕಂದರೆ ಬೀಜ ಭಾಳ ಸಣ್ಣ ಇರೋದ್ರಿಂದ 1.5 ಕೆಜಿ ಬೀಜ 2.5 ಎಕರೆಗೆ ಸಾಕಾಗುತ್ತೆ. ಆಮೇಲೆ ಬಿತ್ತನೆ ಮಾಡ್ತಕ್ಕಂಥ ರೀತಿ ಏನಪ್ಪ ಅಂತಂದರೆ ಈಗ ನಾವು ಚೆನ್ನಾಗಿ ಹದ ಮಾಡಿದ ಭೂಮಿಯನ್ನು ಉಳುಮೆ ಮಾಡಿ ಸಮತಟ್ಟು ಮಾಡಿದ ನಂತರ ಸಾಲುಗಳನ್ನ ತೆಗಿಬೇಕು. ಈ ಸಾಲುಗಳು ಹೆಂಗಿರ್ಬೇಕಪ್ಪ ಅಂತಂದರೆ
ಒಂದು ಸಾಲಿನ ಇನ್ನೊಂದು ಸಾಲಿಗೆ ಸುಮಾರು 1.5 ಅಷ್ಟು ಅಂತರ ಇರಬೇಕು, ಅಂತಂದರೆ 45 ಸೆಂಟಿಮೀಟರ್ ಅಷ್ಟು ಅಂತರ ಇರಬೇಕು. ನಂತರ ಏನಪ್ಪ ಅಂತಂದರೆ ಬೀಜ ಭಾಳ ಸಣ್ಣ ಇರೋದ್ರಿಂದ ಇದನ್ನು ನೇರವಾಗಿ ಬಿತ್ತನೆ ಮಾಡೋದಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಬೀಜ, ಯಾಕಂದರೆ ನೇರವಾಗಿ ಬಿತ್ತನೆ ಮಾಡಿದಾಗ ಜಾಸ್ತಿ ಬೀಜ ಬಿದ್ದು ಹೆಚ್ಚು ಸಸಿಗಳು ಹುಟ್ತವೆ, ಆಮೇಲೆ ಸಸಿಗಳು ಬರವಾಗಿರೋದಿಲ್ಲ. ಆದ್ದರಿಂದ ಈ ಬೀಜವನ್ನು ಅಂದರೆ ಒಂದು ಭಾಗ ಬೀಜವನ್ನು 4 ಭಾಗ ಸಣ್ಣ ಮರಳು, ಅಂದರೆ ನಾವು ಜರಡಿ ಹಿಡಿದು ಮಾಡ್ತೀವಲ್ಲ ಅಂಥ ಮರಳಲ್ಲಿ ಮಿಶ್ರಣ ಮಾಡಿ ತೆಳುವಾಗಿ ನಾವು ತೆಗೆದ ಸಾಲಿನಲ್ಲಿ ಬೀಜವನ್ನು ಬಿಟ್ಟು ನಂತರ ಮುಚ್ಚಬೇಕಾಗುತ್ತೆ. ಈ ಈ ಬೀಜ ಬಿತ್ತನೆ ಮಾಡೋದಕ್ಕಿಂತ ಮತ್ತೆ ಈ ರಸಗೊಬ್ಬರ ಹಾಕಬೇಕಾಗುತ್ತೆ. ನಾವು ಈ ಒಂದು ಬೆಳೆ, ಯಾಕಂದರೆ ಇದು ಬೆಳೆ ಭಾಳ ಚೆನ್ನಾಗಿ ಉಲ್ಸಾಗಿ ಬೆಳೆದ್ರಿಂದ ಈ ನಾವು ಶಿಫಾರಸು ಮಾಡ್ತಕ್ಕಂಥ ರಸಗೊಬ್ಬರ ಪ್ರಮಾಣ ಸಹ ಭಾಳ ಜಾಸ್ತಿ ಇರುತ್ತೆ. ಅಂತಂದರೆ ಒಂದು ಹೆಕ್ಟೇರ್ಗೆ 60 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತು 40 ಕೆಜಿ ಪೊಟ್ಯಾಶ್ ಹಾಗೂ 20 ಕೆಜಿ ಈ ಗಂಧಕ, ಈ ಒಂದು ರಸಗೊಬ್ಬರಗಳನ್ನು ನಾವು ಇದಕ್ಕೆ ಕೊಡಬೇಕಾಗುತ್ತೆ. ಈ ಬಿತ್ತನೆ ಮಾಡಬೇಕಾದ್ರೆ ಈ 50% ಶಿಫಾರಸು ಮಾಡಿದ ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳು ಹಾಗೂ ಗಂಧಕವನ್ನು ನಾವು ಬಿತ್ತನೆ ವೇಳೆಯಲ್ಲಿ ಕೊಡಬೇಕಾಗುತ್ತೆ. ಸಸಿಗಳು 1-1.5 ತಿಂಗಳು ಅವಧಿಯಲ್ಲಿದ್ದಾಗ ಹೆಚ್ಚುವರಿ ಸಸಿಗಳನ್ನು ಕಿತ್ತು ಸೊಪ್ಪಿನ ಮಾರಾಟ ಮಾಡಬಹುದು. ನಂತರ ಉಳಿದ ಸಸಿಗಳ ಬುಡಕ್ಕೆ ಹೆಚ್ಚು ಮಣ್ಣು ಹಾಕಿದರೆ 45-50 ದಿನಗಳಲ್ಲಿ ಹೂ ಬಿಡಲಾರಂಭಿಸುತ್ತದೆ. ಬಿತ್ತನೆ ಮಾಡಿದ ನಂತರ ಸುಮಾರು 25-30 ದಿನಗಳಲ್ಲಿ ಸಸ್ಯಗಳು ಸುಮಾರು ನಾವು ಯಾವ ರೀತಿ ನಾವು ಎಲೆ ದಂಟು ಎಲೆಯಕ್ಕೋಸ್ಕರ ಮಾಡ್ತೀವೋ ಆ ಥರ, ಅಂದರೆ ಒಂದು 1 ಅಡಿಯಷ್ಟು ಎತ್ತರ ಬರುತ್ತೆ. ಅಂಥ ಸಮಯದಲ್ಲಿ ನಾವು ಹೆಚ್ಚು ಒಂದು ಸಾಲಿನಿರ್ತಕ್ಕಂಥ ಹೆಚ್ಚು ಇರತಕ್ಕಂಥ ಸಸ್ಯಗಳನ್ನು ತೆಗಿಬೇಕು. ಅಂದರೆ ನಾವು ಇದಕ್ಕೆ ಸಸ್ಯ ತೆಳು ಮಾಡಬೇಕು ಅಂತ ಹೇಳ್ತೀವಿ. ಈ ಹೆಚ್ಚಾಗಿರ್ತಕ್ಕಂಥ ಸಸ್ಯಗಳನ್ನು ತೆಗೆದು ಅದನ್ನು ಕಂತೆ ಮಾಡಿಬಿಟ್ಟು ಇದನ್ನು ನಾವು ಯಾವ ರೀತಿ ದಂಟು ಸೊಪ್ಪಿನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತೀವೋ ಅದೇ ರೀತಿ ಮಾರುಕಟ್ಟೆ ಮಾಡ್ಬೋದು. ಇದರಿಂದ ಸುಮಾರು ಕೆಲವು ರೈತರು ನಮ್ಮಲ್ಲಿ ನಮ್ಮ ಒಂದು ಈ ಏನು ನಮ್ಮ ಶಿಫಾರಸು ಮೇರೆಗೆ ವ್ಯವಸಾಯ ಮಾಡ್ತಕ್ಕಂಥ ರೈತರು ಸುಮಾರು 1/2 ಎಕರೆಯಲ್ಲಿ 5-6 ಸಾವಿರಷ್ಟು ಆದಾಯವನ್ನು ಪಡೆದಿದ್ದಾರೆ. ಅಂತಂದರೆ ಏನಪ್ಪ ಅಂತಂದರೆ ಆ ದಂಟಿನ ಬೀಜನ ಬೆಳೀತಕ್ಕಂಥ ಎಲ್ಲ ಖರ್ಚನ್ನು ಈ ಸೊಪ್ಪು ಮಾರಾಟದಿಂದನೇ, ಅಂದರೆ ಹೆಚ್ಚಿಗೆ ಈ ವೇಸ್ಟ್ ಆಗಿರ್ತಕ್ಕಂಥ ಸೊಪ್ಪನ್ನು ಅದನ್ನು ಕಂತೆ ಮಾಡಿಬಿಟ್ಟು ಮಾರೋದ್ರಿಂದ ಸುಮಾರು 5-6 ಸಾವಿರಷ್ಟು ಆದಾಯವನ್ನು ಪಡಿಬೋದು. ನಂತರ ತೆಳು ಮಾಡಿದ ನಂತರ ಈ 2 ಸಾಲುಗಳ ಮಧ್ಯೆ ಈ ಅಂತರ ಬೇಸಾಯ ಮಾಡಿ ಈ ಕಳೆಗಳಿರ್ತಕ್ಕಂಥ ಕಳೆಗಳನ್ನು ತೆಗೆದು ನಂತರ ಈ ಒಂದು ಏನು ಮಣ್ಣು ಏರಾಕೋದು ಅಂತ ಹೇಳ್ತೀವಿ. ಈ ಅಂತಂದರೆ ಈ ಸಸ್ಯದ ಬುಡಭಾಗಕ್ಕೆ ಹೆಚ್ಚು ಮಣ್ಣನ್ನು ಏರಾಕ್ತಕ್ಕಂಥದ್ದು, ಯಾಕಂತಂದರೆ ಇದು ಬಹಳ ಎತ್ತರವಾಗಿ ಬೆಳೆದ್ರಿಂದ ಈ ಹೆಚ್ಚು ಬೆಳೆದಾಗ ಅದು ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಸಸ್ಯದ ಬುಡಕ್ಕೆ ಹೆಚ್ಚು ಮಣ್ಣು ಹಾಕಬೇಕಾಗುತ್ತೆ. ಇಂಥ ಸಮಯದಲ್ಲಿ ಏನು ಅಂತರ ಬೇಸಾಯ ಮಾಡಿ ನಾವು ಮಣ್ಣು ಏರಾಕ್ತೀವೋ ಅಂಥ ಸಮಯದಲ್ಲಿ ಈ 50% ಏನು ಶಿಫಾರಸು ಮಾಡಿದ ಸಾರಜನಕ ಆ ಒಂದು ರಸಗೊಬ್ಬರ ಯೂರಿಯಾದ ಮೂಲಕ ಅದನ್ನು ಕೊಡಬೇಕಾಗುತ್ತೆ. ಸೊ ಇಷ್ಟನ್ನು ಮಾಡಿದ್ರೆ ವ್ಯವಸಾಯ ಮಾಡಿಬಿಟ್ರೆ ನಂತರ 45-50 ದಿನಗಳಲ್ಲಿ ಬೆಳೆ ಚೆನ್ನಾಗಿ ಬೆಳೆದು ನಂತರ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಸುಮಾರು 90 ದಿನಗಳಿಗೆ ಬೀಜದ ದಂಟು ಕಟಾವಿಗೆ ಸಿದ್ಧಗೊಳ್ಳುತ್ತದೆ. ರಾಗಿ ತೆನೆಗಳಂತೆ ಇದನ್ನು ಕಟಾವು ಮಾಡಬಹುದು. ಬೀಜ ಬೇರ್ಪಡಿಸುವಾಗ ಟಾರ್ಪಲಿನ್ ಮೇಲೆ ತೆನೆಗಳನ್ನು ಬಡಿಯುವುದರಿಂದ ಸ್ವಚ್ಛ ಮತ್ತು ಶುದ್ಧ ಬೀಜಗಳು ದೊರೆಯುತ್ತವೆ. ಈ ದಂಟಿನ ಬೀಜ ಅಥವಾ ಬೀಜದ ದಂಟಿನ ಬೆಳೆ ಸುಮಾರು 90 ದಿನಗಳಲ್ಲೇ ಈ ಕಟಾವು ಬರುತ್ತೆ. ಈ ಕಟಾವು ಮಾಡ್ತಕ್ಕಂಥದ್ದು ಗೊತ್ತಾಗುತ್ತೆ, ಅದು ಅನುಭವದ ಮೇರೆಗೆ ಈ ತೆನೆಗಳು ತೆನೆಗಳನ್ನು ಕೈಯಿಂದ ಮುಟ್ಟಿದಾಗ ಬೀಜಗಳು ಉದುರ್ತಾ ಇರ್ತವೆ, ಅಂದರೆ ಇದು ಮಾಗಿದೆ ಅಂತ ಅರ್ಥ. ಸೊ ಕಟಾವು ಮಾಡಿ ತೆನೆಗಳನ್ನು ನಾವು ಯಾವ ರೀತಿ ರಾಗಿ ತೆನೆಯನ್ನು ಕಟಾವು ಮಾಡ್ತೀವೋ ಅದೇ ರೀತಿ ಈ ತೆನೆಗಳನ್ನು ಕಟಾವು ಮಾಡಿ ಈ ಕಟಾವುಗಳನ್ನ ಸ್ವಲ್ಪ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬೇಕಾಗುತ್ತೆ. ಯಾಕಂದರೆ ತಕ್ಷಣ ಬಿಡಿದ್ರೆ ಬೀಜಗಳು ಪೂರ್ತಿ ಬಿಡೋದಿಲ್ಲ. ಅದರಿಂದ ಇದನ್ನು ಸ್ವಲ್ಪ ಒಣಗಿಸಿದ ನಂತರ ಈ ಬೀಜವನ್ನು ಬೇರ್ಪಡಿಸ್ತಕ್ಕಂಥದ್ದು, ಈ ತೆನೆಯಿಂದ ಬೀಜವನ್ನು ಬೇರ್ಪಡಿಸೋದು ಬಹಳ ಮುಖ್ಯ. ಯಾಕಂತಂದರೆ ಈ ಬೀಜ ಭಾಳ ಸಣ್ಣ ಇರೋದ್ರಿಂದ ನಾವು ಅದನ್ನು ಬೇರ್ಪಡಿಸಿದಾಗ ಅದನ್ನು ಸರಿಯಾಗಿ ಅದನ್ನು ಶೇಖರಣೆ ಮಾಡದಿದ್ದರೆ, ಅಂದರೆ ಟಾರ್ಪಲಿನ್ ಉಪಯೋಗಿಸ್ತೇ ನಾವು ಅದನ್ನು ಬೇರ್ಪಡಿಸಿದಾಗ ಮಣ್ಣು ಅಥವಾ ಕಲ್ಲು ಸೇರಿಸ್ಕೊಂಡ್ಬಿಟ್ರೆ ಇದನ್ನು ಬೇರ್ಪಡಿಸೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಅದರಿಂದ ಸ್ವಚ್ಛವಾದ ಬೀಜ ಇರಬೇಕು ಅಂತಂದರೆ ಈ ಟಾರ್ಪಲಿನ ಮೇಲೆ ಈ ತೆನೆಗಳನ್ನು ಚೆನ್ನಾಗಿ ಬಡಿದು ಬೀಜದ ಜೊತೆಯಲ್ಲಿ ಮಣ್ಣು ಮತ್ತು ಕಲ್ಲು ಸೇರೋದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ನಂತರ ಬೀಜವನ್ನು 1-2 ದಿನ ಚೆನ್ನಾಗಿ ಒಣಗಿಸಿ ಅದನ್ನು ನಂತರ ಶೇಖರಣೆ ಮಾಡ್ಬೋದು. ಶೇಖರಣೆ ಸುಮಾರು 3-4 ವರ್ಷದಷ್ಟು ಬೀಜ ಮಾಡಿದ್ರೂ ಏನು ತೊಂದರೆ ಆಗಲ್ಲ. ಏನಪ್ಪ ಅಂತಂದರೆ ಈ ಜಾಸ್ತಿ ಶೇಖರಣೆ ಮಾಡಿದ್ರೆ ಈ ಹರಳು ಮಾಡ್ತಕ್ಕಂಥ ಒಂದು ಶೇಕಡಾ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಆ ಬೀಜವನ್ನು ಸುಮಾರು 4 ವರ್ಷಗಳು ಸಹ ಉಪಯೋಗಿಸ್ಬೋದು. ಇದು ಭಾಳ ಶೇಖರಣೆ ಮಾಡೋದಕ್ಕೆ ಭಾಳ ಒಂದು ಒಳ್ಳೆಯ ಬೀಜ. ಈ ಬೀಜಗಳನ್ನು ಹರಳು ರೂಪದಲ್ಲಿ ಇಲ್ಲವೇ ಹಿಟ್ಟಿನ ರೂಪದಲ್ಲಿ ವಿವಿಧ ಖಾದ್ಯಗಳ ತಯಾರಿಕೆಗೆ ಬಳಸಬಹುದಾಗಿದೆ.
ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಿವಿಧ ಖಾದ್ಯಗಳ ತಯಾರಿಕೆಗೆ ವಿಶೇಷ ತರಬೇತಿ ಮತ್ತು ಮಾಹಿತಿಯನ್ನು ನೀಡಲಾಗುತ್ತಿದ್ದು, ರೈತ ಬಾಂಧವರು ಅದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಈ ಏನು ಆಹಾರ ವಿಜ್ಞಾನ ವಿಭಾಗದಿಂದ ಈ ದಂಟಿನ ಬೀಜದಿಂದ ಯಾವ ರೀತಿ ಪದಾರ್ಥಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಒಂದು ವೈಜ್ಞಾನಿಕ ಮಾಹಿತಿ ಇದೆ. ಆದ್ದರಿಂದ ನೀವು ನಮ್ಮ ಒಂದು ಜಿ ಕೆ ವಿ ಕೆ ಕ್ಯಾಂಪಸ್ಗೆ ಬಂದಾಗ, ರೈತರೇ ಆಗಲಿ ಅಥವಾ ಯಾರೇ ಬಳಕೆದಾರರಲ್ಲಿ ಬಂದಾಗ ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆಯಬಹುದು. ರೈತ ಬಾಂಧವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸೂಕ್ತ ತಳಿ ಆಯ್ದು ಬೀಜದ ದಂಟಿನ ಕೃಷಿ ಕೈಗೊಂಡು ಉತ್ತಮ ಇಳುವರಿ ಪಡೆಯಬಹುದು. ಅಲ್ಲದೆ ಮೌಲ್ಯವರ್ಧನೆ ಮಾಡಿ ವಿವಿಧ ಖಾದ್ಯಗಳನ್ನು ತಯಾರಿಸಿ ಸ್ವತಃ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ತಿಪಟೂರು ತಾಲೂಕಿನ ರಂಗಾಪುರ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ಹಾಗೂ ಬಿಎ ಪದವೀಧರರಾದ ದೇವರಾಜ್ ಅವರು ತಮ್ಮ 3 ಎಕರೆ ಜಮೀನಿನಲ್ಲಿ ಸಮಗ್ರ ಸಾವಯವ ಕೃಷಿಯನ್ನ ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ. ಮುಖ್ಯ ಬೆಳೆಗಳಾಗಿ ತೆಂಗು, ಅಡಿಕೆ ಮತ್ತು ಬಾಳೆಯನ್ನು ಮಿಶ್ರವಾಗಿ ಬೆಳೆಯುತ್ತಿದ್ದಾರೆ. ಪ್ರಮುಖವಾದ ಬೆಳೆ ತೆಂಗು, ಅಡಿಕೆ, ಬಾಳೆ ಮುಖ್ಯವಾದ ಬೆಳೆ. ತೆಂಗು ಸುಮಾರು 180 ಗಿಡ ತೆಂಗು ಗಿಡ ಇದೆ, 1,000 ಗಿಡ ಅಡಿಕೆ ಗಿಡ ಇದೆ, ಬಾಳೆ 1,000 ಗಿಡ ಬಾಳೆ ಇದೆ. ಒಂದು ತೆಂಗು, ಒಂದು ಬಾಳೆ, ಮತ್ತೆ ಮಧ್ಯ ಅಡಿಕೆ, ಬಾಳೆ, ತೆಂಗು, ಈ ಥರ ಮಾಡಿ ಸಿಸ್ಟಮ್ ಅನ್ನು ಮಾಡಿ. ಇದು ಸಂಪೂರ್ಣ ಸಾವಯವ ಕೃಷಿ, ರಾಸಾಯನಿಕ ಮುಕ್ತವಾದ ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಮಗ್ರ ಸಾವಯವ ಕೃಷಿ ಮಾಡಿದ್ವಿ. ಸಂಪೂರ್ಣ ಸಾವಯವ ಕೃಷಿಗೆ ಒತ್ತು ಕೊಟ್ಟಿರುವ ಇವರು ಎರೆಹುಳು ಗೊಬ್ಬರದ ಘಟಕಗಳನ್ನು ತಮ್ಮ ಜಮೀನಿನ ಅಲ್ಲಲ್ಲಿ ನಿರ್ಮಿಸಿ ಗೊಬ್ಬರ ತಯಾರಿಸಿಕೊಂಡು ತಮ್ಮ ಬೆಳೆಗಳಿಗೆ ಒದಗಿಸುತ್ತಿದ್ದಾರೆ. ಅಲ್ಲದೆ ಜೀವಸಾರ ಘಟಕ ಹಾಗೂ ಗೋಬರ್ ಗ್ಯಾಸ್ ಘಟಕವನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ. ರಾಸಾಯನಿಕ ಯಾವುದೇ ಬಳಸದೆ ಎರೆ ಗೊಬ್ಬರ, ಬಯೋಡೈಜೆಸ್ಟರ್ ಮಾಡಿಕೊಂಡಿದ್ದೀವಿ. ಗೋಬರ್ ಗ್ಯಾಸ್, ಗ್ಯಾಸ್ ಸ್ಲರಿ ಇನ್ನೆಲ್ಲ ಬಯೋಡೈಜೆಸ್ಟರ್ ಗೊಬ್ಬರ ಉಪಯೋಗಿಸಿ ಎರೆಹುಳ ಗೊಬ್ಬರದಿಂದ ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ದೇಶ ಮಾಡಿದ್ದೀವಿ ಸರ್. ನೀರಾವರಿ ಪ್ರದೇಶದಲ್ಲಿ ನುಗ್ಗೆ ಹಾಗೂ ವಿವಿಧ ತರಕಾರಿಗಳನ್ನು ಸಹ ಬೆಳೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಮಳೆಯಾಶ್ರಿತ ಪ್ರದೇಶದಲ್ಲಿ ತೊಗರಿ, ನವಣೆ, ಸಜ್ಜೆ, ಭತ್ತದ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ರಾಗಿ, ಅವರೆ, ಭತ್ತ, ಸಜ್ಜೆ, ನವಣೆ ಎಲ್ಲಾ ರೀತಿ ಬೆಳೆನೂ ಬೆಳಿತೀವಿ. ಅದು ಕೃಷಿ ಭೂಮಿ ಅದೇ ಯಾವಾಗ ಅಂದರೆ ಮಳೆಗಾಲದಲ್ಲಿ ಮಾತ್ರ ಬೆಳಿತೀವಿ, ಮಳೆ ಆಶ್ರಯಿತ ಭೂಮಿ. ಇದು ಕೃಷಿ ಈ ಇದು 3 ಎಕರೆಯಲ್ಲಿ ಬರೀ ನೀರು ಕಡಿಮೆ ಇರೋದ್ರಿಂದ, ಇಲ್ಲಿ ನೀರಾವರಿ ಕಡಿಮೆ ಇರೋದ್ರಿಂದ, ಈ ಬಯಲು ಸೀಮೆ ಆಗಿರೋದ್ರಿಂದ ಇಲ್ಲಿ ನೀರಾವರಿ ಆಶ್ರಯ ಕಡಿಮೆ ಇದೆ. ಅದಕ್ಕೋಸ್ಕರ ಈ ಬೋರ್ವೆಲ್ಲಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡು ಭೂಮಿಯಿಂದ ಮೇಲ್ಮಟ್ಟದಲ್ಲಿ ಭೂಮಿಯ ಎತ್ತರವಾದ ಪ್ರದೇಶದಲ್ಲಿ ಒಂದು ತೊಟ್ಟಿ ನಿರ್ಮಾಣ ಮಾಡಿಕೊಂಡು ಆ ತೊಟ್ಟಿಯಿಂದ ಕಡಿಮೆ ನೀರನ್ನು ತೊಟ್ಟಿಯಲ್ಲಿ ಶೇಖರಣೆ ಮಾಡಿಕೊಂಡು ಈ 3 ಎಕರೆಯಲ್ಲಿ ಪೂರ್ತಿ ಸಂಪೂರ್ಣವಾಗಿ ತೋಟಗಾರಿಕೆ ಬೆಳೆಯನ್ನು ಬೆಳೀತಾ ಇದ್ದೀವಿ. ತಮ್ಮ ಜಮೀನಿನ ಬೆಳೆಗಳಿಗೆ ನೀರು ನಿರ್ವಹಣೆಗಾಗಿ ಬೋರ್ವೆಲ್ ಹಾಕಿಸಿ ಅಂತರ್ಜಲ ಮರುಪೂರಣಕ್ಕೆ ಇಂಗು ಗುಂಡಿಗಳನ್ನು ಸಹ ಮಾಡಿಕೊಂಡು ನೀರಿನ ಸಮರ್ಪಕ ಬಳಕೆ ಮಾಡುತ್ತಾ ಗುಣಮಟ್ಟದ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಅಂತರ್ಜಲ ಮರುಪೂರಣಕ್ಕೆ ಒಂದು ಇಂಗು ಗುಂಡಿ ಮಾಡಿದ್ದೀವಿ. ಇಂಗು ಗುಂಡಿ ಮಾಡಿ ಅದು ಆ ನೀರಲ್ಲೇ ಆ ಮಳೆಗಾಲದಲ್ಲಿ ಆ ಇಂಗು ಗುಂಡಿಯಲ್ಲಿ ಭರ್ತಿ ಮಾಡ್ತೀವಿ. ಎಲ್ಲ ಇದನ್ನು ಮಳೆ ಕೊಯ್ಲು ಪದ್ಧತಿ ಮಾಡಿಕೊಂಡು ತಗೊಂಡೋಗಿ ಬೇರೆ ಮೇಲ್ಮಟ್ಟದ ಅರಿಯ ನೀರನ್ನೆಲ್ಲ ಇಂಗು ಗುಂಡಿ ಬಿಟ್ಟು ಆ ಬೋರ್ವೆಲ್ ಇಂಗು ಮಾಡಿಕೊಂಡು ವರ್ಷ ಪೂರ್ತಿ ನಮ್ಮ ಬೋರ್ವೆಲ್ ಓಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ನೀರು ಅಂತರ್ಜಲ ಬಿಟ್ಟು ಸಮಗ್ರ ಕೃಷಿಯ ಭಾಗವಾಗಿರುವ ಹೈನುಗಾರಿಕೆಯನ್ನು ಸಹ ಕೈಗೊಂಡಿರುವ ಇವರು 50 ದೇಸಿ ಹಸುಗಳನ್ನು ಸಾಕುತ್ತಿದ್ದಾರೆ. ಒಂದು 50 ದನಗಳಿದ್ದು ನಾಟಿ ದನಗಳಿದ್ದು ಸಾಕಿದ್ದು ಅವೆಲ್ಲ ಈಗ ಮಳೆ ಮೇವು ಕಡಿಮೆ ಆಗಲ್ಲ ಈ ಎಲ್ಲ ಮಾರಾಟ ಕೊಟ್ಬಿಟ್ಟು ಬೇರೆ ಕಡೆ ಹೊಡೆದಿದ್ದೀವಿ. ಈಗ ಮತ್ತೆ ಅವನ್ನ ಹೊಡ್ಕೊಂಡ್ಬರಬೇಕು. ಮೇವು ಇಲ್ದಲೇ ಇರೋದ್ರಿಂದ ಶಿಫ್ಟ್ ಮಾಡಿದ್ವಿ. ಮತ್ತೆ ಮಳೆ ಬಂದು ಮೇವು ಶೇಖರಣೆ ಆದಾಗ ಮತ್ತೆ ನಾವು ಇಲ್ಲಿ ತಗೊಂಡ್ಬರ್ತೀವಿ. ಒಂದು ಗೋಶಾಲೆ ಮಾಡಿದ್ವಿ. ಇದರ ಜೊತೆಗೆ ನಾಟಿ ಕೋಳಿ, ಟರ್ಕಿ ಕೋಳಿ ಹಾಗೂ ಬಾತುಕೋಳಿಗಳನ್ನು ಸಾಕುತ್ತಾ ಹೆಚ್ಚು ಬೇಡಿಕೆ ಇರುವ ನಾಟಿ ಕೋಳಿಯ ಮೊಟ್ಟೆಯಿಂದ
ದೈನಂದಿನ ಲಾಭ ಗಳಿಸುತ್ತಿದ್ದಾರೆ. ದೇವರಾಜ್ ಅವರ ಜಮೀನಿನಲ್ಲಿ ಸಮಗ್ರ ಕೃಷಿಯ ಭಾಗವಾಗಿ ಮೀನುಗಾರಿಕೆಯನ್ನು ಮಾಡುತ್ತಿದ್ದಾರೆ. ಅಲಂಕಾರಿಕ ಮೀನುಗಳನ್ನು ಸಹ ಸಾಕುತ್ತಿದ್ದು ಮೀನುಗಾರಿಕೆಯಿಂದಲೂ ಸಹ ಉತ್ತಮ ಲಾಭ ಗಳಿಸುತ್ತಿದ್ದೇವೆ ಎನ್ನುತ್ತಾರೆ ಇವರು. ನಾಟಿ ಕೋಳಿ ಸಾಕಿದೀವಿ, 1,000 ನಾಟಿ ಕೋಳಿ ಸಾಕಿದ್ವಿ. ವರ್ಷ ಪೂರ್ತಿ ನಾಟಿ ಕೋಳಿ ಇಲ್ಲೇ ಮಾರ್ತೀವಿ. ಕೋಳಿನೂ ಪ್ಲಸ್ ಮೊಟ್ಟೆನೂ ಇದೇ ಜಾಗದಲ್ಲೇ ನೇರ ಮಾರಾಟ. ಯಾರು ಬರ್ತಾರೆ ಬಂದವರಿಗೆ ಇಲ್ಲೇ ಕೊಡ್ತೀವಿ ಸರ್. ಟರ್ಕಿ ಕೋಳಿ ಇದೆ, ಬಾತ್ ಕೋಳಿ ಇದೆ, ಲವ್ ಬರ್ಡ್ಸ್ ಇದೆ, ಮೀನಿದೆ, ಅಲಂಕಾರಿಕ ಮೀನುಗಳಿದ್ದಾವೆ. ಆಮೇಲೆ ವರ್ಷಕ್ಕೆ 1,000 ಮೀನನ್ನು ಮಾರ್ತೀವಿ, ಇಲ್ಲೇ ಸ್ಥಳೀಯವಾಗೇ ಮಾರ್ತೀವಿ. ಇಷ್ಟು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಸರ್. ಇಷ್ಟು ಎರೆಹುಳ ಮಾರ್ತೀವಿ, ಎರೆಗೊಬ್ಬರನೂ ಮಾರ್ತೀವಿ ಸರ್. ಯಾರು ಕೇಳ್ತಾರೆ ಇಲ್ಲಿ ಬಂದ ಇವರಿಗೆ, ಇಲ್ಲಿ ನಮ್ಮದು ಈಜುಕೊಳ ಇದೆ, ಈಜುಕೊಳಕ್ಕೆ ಬಂದ ಜನಗಳು ಯಾರು ಎರೆಗೊಬ್ಬರ ಎರೆಹುಳು ಆಮೇಲೆ ಅಲಂಕಾರಿಕ ಗಿಡಗಳು ಎಲ್ಲ ಇಲ್ಲಿ ಇಲ್ಲಿ ಇಲ್ಲೇ ನರ್ಸರಿ ಮಾಡಿ ಎಲ್ಲ ಮಾರ್ತೀವಿ. ನನಗೆ ಈ 3 ಎಕರೆ ಜಮೀನಲ್ಲಿ 1-25 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಖರ್ಚು 10 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಸರ್. 15 ಲಕ್ಷ ರೂಪಾಯಿ ನನಗೆ ಆದಾಯ ಪ್ರತಿ ವರ್ಷ. ಪ್ರಸ್ತುತ ರೈತರು ಕೃಷಿ ಕೈಗೊಳ್ಳಲು ಅನೇಕ ಸುಧಾರಿತ ಹಾಗೂ ವೈಜ್ಞಾನಿಕ ವಿಧಾನಗಳಿವೆ. ಆದ್ದರಿಂದ ರೈತರು ಕೃಷಿಯಲ್ಲಿ ಒಂದೇ ಬೆಳೆಯನ್ನ ನೆಚ್ಚಿಕೊಳ್ಳದೆ ವಿವಿಧ ಬೆಳೆಗಳನ್ನ ಬೆಳೆದುಕೊಳ್ಳುತ್ತಾ ಪಶುಪಾಲನೆಯನ್ನು ಮಾಡುತ್ತಾ ಸಮಗ್ರ ಕೃಷಿಯನ್ನ ಕೈಗೊಂಡು ಲಭ್ಯ ನೀರನ್ನ ಸಮರ್ಥವಾಗಿ ಬಳಸಿಕೊಂಡು ತಮ್ಮ ಜಮೀನಿಗೆ ಒದಗಿಸುತ್ತಾ ವ್ಯವಸ್ಥಿತವಾಗಿ ಮಾಡಿದ್ದೇ ಆದಲ್ಲಿ ಕೃಷಿ ಎಂದೂ ಲಾಭದಾಯಕವಾಗಿಯೇ ಇರುತ್ತದೆ. ಕೃಷಿ ಮಾಡೋ ರೀತಿ ಮಾಡಬೇಕಷ್ಟೇ. ಯಾವ ರೀತಿಯಿಂದಲೋ ಮಾಡಿ, ಮಳೆ ಬಂದಾಗ ಬೆಳೆ ಹಾಕ್ತಲೇ, ಮಳೆ ಇಲ್ಲದಾಗ ಬೇಸಿಗೆಯಲ್ಲಿ ಬೆಳೆ ಹಾಕಿದ್ರೆ ಬೆಳೆ ಬರಲ್ಲ. ಅದಕ್ಕೋಸ್ಕರ ದಯಮಾಡಿ ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು. ಸಮಗ್ರ ಕೃಷಿ ಪದ್ಧತಿಯಿಂದ ಯಾವುದೇ ಕಾರಣದಲ್ಲೂ ಕೃಷಿ ಲಾಸ್ ಆಗಲ್ಲ ಅಂತೇಳಿ ನಾನೇ ಪ್ರಾಕ್ಟಿಕಲ್ ಆಗಿ ಮಾಡಿರೋದ್ರಿಂದ ನಾನು ಸ್ವಂತ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ತೃಪ್ತಿ, ಸಂಪೂರ್ಣವಾಗಿ ತೃಪ್ತಿ. ನಾನು ಕೃಷಿಯಿಂದಲೇ ನಾನು ಇಷ್ಟೆಲ್ಲ ಮಾಡಿರೋದು, ಇಷ್ಟೆಲ್ಲ ಆಗಿರೋದು, ಬೇಕಾದಷ್ಟು ನಾವು ಖರ್ಚು ಮಾಡಿದ್ರು ಕೃಷಿಯಿಂದ ಡೈಲಿ ಆದಾಯ ಬರಂಗೆ ಮಾಡ್ಕೋಬೇಕಷ್ಟೇ. ಯಾವ ರೀತಿಯಿಂದ ಆದಾಯ ಬರಬೇಕು ಅನ್ನೋದನ್ನ ನೋಡ್ಕೋಬೇಕು. ಅದನ್ನ ನಾವು ಸಮಗ್ರ ಕೃಷಿ ಮಾಡಿದಾಗ 1.5 ಗ್ಲಾಸ್ ಆದ್ರೂ 1 ಆದಾಯ ಬಂದೇ ಬರುತ್ತೆ. ಯಾವುದೇ ಕಾರಣದಲ್ಲೂ ಭೂಮಿ ತಾಯಿ ಯಾರಿಗೂ ಅನ್ಯಾಯ ಮಾಡಲ್ಲ. ಅವನು ಬೀಜ ಇದ್ರಲ್ಲಿ ತರ್ತಾನೆ, ಗೊಬ್ಬರದಂಗಡಿ ತರ್ತಾನೆ, ಗೊಬ್ಬರನೂ ಗೊಬ್ಬರದಂಗಡಿ ತಂದು ಎಲ್ಲದನ್ನೂ ಕೆಲಸನೂ ಆಳುಗೊಳ್ಳಿಕ್ಕೆ ಕೆಲಸ ಮಾಡಿದಾಗ ಅದು ಲಾಸ್ ಬಂದೇ ಬರುತ್ತೆ. ಅವರು ವಾಲಂಟೈರ್ ನಿಂತ್ಕೊಂಡು ಕೃಷಿನೇ ನನ್ನ ಬದುಕು ನನ್ನ ಜೀವ ಅಂತ ಹೇಳಿ ಕೆಲಸ ಮಾಡಿದಾಗ ಯಾವುದೇ ಕಾರಣದಲ್ಲೂ ಕೃಷಿ ಕೈ ಬಿಡಲ್ಲ, ಭೂಮಿ ಅನ್ಯಾಯ ಮಾಡಲ್ಲ, ರೈತ ಬದುಕಿದೆ. ಕೃಷಿ ವಿಜ್ಞಾನಿಗಳು ನಮ್ಮ ಶಂಕರ್ ಸರ್ ಬಹಳ ಇದಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಕೃಷಿ ವಿಜ್ಞಾನಕ್ಕೆ ತಿಪ್ಪರು ಇದ್ರು ಇಲ್ಲಿ ಬಂದು ಭೇಟಿ ಮಾಡಿ ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ, ರೈತರಿಗೆಲ್ಲ ಇಲ್ಲಿ ತರಬೇತಿ ನೀಡಿ ಬಹಳ ಇದು ಪ್ರೋತ್ಸಾಹ ನೀಡಿದ್ದಾರೆ ಸರ್. ನಾನು BA ಮಾಡಿದ್ದೀನಿ. ಕೃಷಿಲಿ ಏನಾದ್ರು ಬದಲಾವಣೆ ಮಾಡಿ ಮಾರ್ಗದರ್ಶಕನ ನಾವು ತೋರಿಸ್ಬೇಕು. ಈ ರೀತಿನೂ ಕೃಷಿ ಮಾಡ್ಬೋದು, ಯುವಕರು ಕೃಷಿಗೆ ಮತ್ತೆ ಮರಳಂಗೆ ಮಾಡಬೇಕು, ಡಿಗ್ರಿ ಓದಿ BA ಮಾಡಿ 10,000 ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಿಡಬಾರ್ದು, ಅವ್ರದೇ ಆದ ಭೂಮಿಲಿ ಸ್ವಂತ ಅವನು ಕೆಲಸ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ಇದನ್ನ ಮಾಡಿದ್ದೀವಿ. ಇದನ್ನ ನೋಡ್ಕೊಂಡೋಗಿ ನಮ್ಮ ಕೃಷಿಕರು ಯುವಕರು ಮಾಡಿ ಯುವಕರು ಯುವತಿಯರು ಇದನ್ನ ಕೆಲಸ ನೋಡಿ ಇದನ್ನ ಕಲೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿದ್ದೀವಿ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।